ಗಾಯ್ಸ್, ನಾನು ನಿಮ್ಮ ಅಜಿತ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡಕ್ ಹೊರಟಿದೀವಿ ಅಂದ್ರೆ ಬ್ರೈನ್. ಎಸ್ ಗಾಯ್ಸ್, ಇವತ್ತು ನಾವು ಬ್ರೈನ್ ಬಗ್ಗೆ ತಿಳ್ಕೊಳ್ಳೋಣ. ಬ್ರೈನ್ ಅಂದ ಕೂಡಲೇ ಎಲ್ರಿಗೂ ತುಂಬಾ ಮಿಸ್ಟೀರಿಯಸ್ ಕ್ವಶನ್ಸ್ ಮಾತ್ರ ನಿಮ್ ತಲೆಯಲ್ಲಿ ಬಂದಿರುತ್ತೆ. ನಿಮಗಂತಲ್ಲ, ಇಂಟೆಲಿಜೆನ್ಸ್ ಪರ್ಸನ್ಸ್ ಆಗಿರುವ ಸೈಂಟಿಸ್ಟ್ ಗಳಿಗೂ ಅಷ್ಟೇನೆ. ಅವರು ತುಂಬಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಈ ಸೈಂಟಿಸ್ಟ್ ಗಳು. ಅವರಿಗೆ ಬ್ರೈನ್ ಅಂತಲ್ವಾಗ ಹಲವಾರು ಮಿಸ್ಟೀರಿಯಸ್ ಕ್ವಶನ್ಸ್ ಅವ್ರ ಮುಂದೆ ಪಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ ನಾವು ಎಷ್ಟು ಇಂಪ್ರೂವ್ ಆಗಿದೀವಿ ಅಂದ್ರೆ, ಒಂದು ಯಾವುದೇ ಒಂದು ಲೋಕ ಅಂದ್ರೆ ಈ ಆಕಾಶ ಬಿಟ್ಟು ಮೇಲೆ ಅದೊಂದು ಡಿಫ್ರೆಂಟ್ ಕೈಂಡ್ ಆಫ್ ಲೋಕ ಅದು. ಅಲ್ಲಿ ಒಂದು ಗ್ರಾವಿಟಿ ಇಲ್ಲದ ಜಾಗದಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಸೆಟ್ ಮಾಡಿ ಅಲ್ಲಿಗೆ ಜನರನ್ನ ಕಳಿಸ್ತಾ ಇರುವ ನಮ್ಮ ಸೈಂಟಿಸ್ಟ್ ಗಳು ಅಷ್ಟು ಬ್ರಿಲಿಯಂಟ್ ಗಳಿಗೆ ಈ ಬ್ರೈನ್ ಅನ್ನು, ಈ ಚಿಕ್ಕ ನಮ್ ತಲೆಯಲ್ಲಿರೋ ಚಿಕ್ಕ ಪಾರ್ಟ್ ಇದು, ಇದ್ರ ಬಗ್ಗೆನೆ ಇನ್ನು ಹಲವಾರು ವಿಷಯಗಳು ತಿಳ್ಕೊಳ್ಳಕ್ಕೆ ಸಾಧ್ಯವಾಗ್ಲಿಲ್ಲ. ಸೊ ಅದೆಲ್ಲ ಇವತ್ತು ಯಾವ್ದಂತ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲಾ ತರಹದ ವಿಡಿಯೋಗಳು ನಿಮಗೆ ಬೇಗನೆ ಬರುತ್ತೆ. ಓಕೆ ಫೈನ್ ಗೈಸ್, ಕಮಿಂಗ್ ಇನ್ ಟು ದ ಟಾಪಿಕ್. ಬ್ರೈನ್ ಅಂದ ತಕ್ಷಣ ನನಗೆ ಅದು ತುಂಬಾ ಪ್ರೀಶಿಯಸ್ ಅಂತ ಅನ್ಕೋತೀನಿ. ನಿಮಗೆ ಹೇಗೆ ಅಂತ ಗೊತ್ತಿಲ್ಲ, ಆದ್ರೆ ನನ್ ಪಾಲಿಗೆ ಈ ಡೈಮಂಡ್, ಈ ವರ್ಲ್ಡ್ ಅಲ್ಲಿ ಯಾವುದೇ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಇದ್ರು ಅದಕ್ಕಿಂತ ಕಾಸ್ಟ್ಲಿ ನಮ್ಮ ಬ್ರೈನ್ ಅಂತ ನಾನು ಅನ್ಕೊಂಡಿದೀನಿ. ಯಾಕೆ ಗೊತ್ತಾ? ಬಿಕಾಸ್ ಇವಾಗ ನಾನ್ ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬ್ರೈನ್ ಮಾತ್ರ. ನಾನೀಗ ನಮ್ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವ್ ಅದನ್ನ ಅರ್ಥ ಮಾಡ್ಕೋತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬ್ರೈನ್ ಇಂದ ಪಾಸ್ ಆಗುವ ಆ ಎಲೆಕ್ಟ್ರೋ ಸಿಗ್ನಲ್ಸ್ ಇಂದ ಮಾತ್ರ ಇದ್ ಸಾಧ್ಯವಾಗುತ್ತೆ. ಬಿಕಾಸ್ ನಾನಿವಾಗ ಈ ಕೈನ ಈಗೀಗ ಶೇಕ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನೀವು ನೋಡಿ ನಿಮಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ಬ್ರೈನ್ ನ ಒಂದು ಪವರ್ ಅಂತ ಹೇಳ್ಬೋದು. ಓಕೆ ಗೈಸ್, ನೀವು ಕೇಳ್ಬೋದು ನಾವು ಹೇಗೆ ಮಾತಾಡ್ತಿದೀವಿ, ನಾವು ಒಬ್ರಿಗೊಬ್ರು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದೀವಿ, ಅದು ಹೇಗೆ ಒಬ್ರಿಗೊಬ್ರಿಗೆ ಅರ್ಥ ಆಗ್ತಾ ಇದೆ ಆ ಭಾಷೆ ಅಂತ ಕೇಳ್ಬೋದು ನೀವು. ಅದು ಹೇಗೆ ಅಂದ್ರೆ, ಈಗ ಒಂದು ಕಂಪ್ಯೂಟರ್ ತಗೊಂಡ್ರೆ ಅದಕ್ಕೆ ಅಂತ ಒಂದು ಪ್ರೊಸೆಸ್ ಇರುತ್ತೆ. ಆ ಕಂಪ್ಯೂಟರ್ ಒಳಗೆ ಒಂದು ಡಿಕ್ಷನರಿ ಇರುತ್ತೆ. ಆ ಡಿಕ್ಷನರಿ ಅಲ್ಲಿ ನೀವು ಹಲವಾರು ಭಾಷೆಗಳಲ್ಲಿ ಟೈಪ್ ಮಾಡುವಾಗ ಕಂಪ್ಯೂಟರ್ ಲ್ಯಾಂಗ್ವೇಜ್ ಆದಂತಹ ಝೀರೋ ಮತ್ತು ಒನ್ ಇದನ್ನೆಲ್ಲ ಕನ್ವರ್ಟ್ ಮಾಡಿ ಹಲವಾರು ಭಾಷೆಗಳಲ್ಲಿ ನಿಮಗೆ ಔಟ್ಪುಟ್ ಅನ್ನು ಕೊಡುತ್ತೆ. ಸೊ ಅದೇ ತರ ನಿಮ್ಮ ಬ್ರೈನ್ ಒಳಗಡೆ ಬಂದ್ರೆ, ನಿಮ್ಮ ಬ್ರೈನ್ ಕಂಪ್ಯೂಟರ್ ನ ಸಿಪಿಯು ಹೇಗಿದೆಯೋ, ನಿಮ್ಮ ಬ್ರೈನ್ ನಿಮ್ಮ ಬಾಡಿ ಒಂದು ಸಿಪಿಯು ಇರೋ ತರಾನೆ, ಆ ಸಿಪಿಯು ಅಲ್ಲಿ ನೀವು ಹುಟ್ಟಿದಾಗ್ಲಿಂದ ಕೂಡ ನೀವು ಏನೆಲ್ಲ ನೋಡಿರ್ತಿರೋ, ಏನೆಲ್ಲ ಕೇಳಿರ್ತಿರೋ, ಹಾಗೆ ಏನೆಲ್ಲ ನೀವು ಆಕ್ಟಿವಿಟೀಸ್ ಮಾಡಿರ್ತಿರೋ ಅದನ್ನೆಲ್ಲ ನಿಮ್ ಬ್ರೈನ್ ನಿಮ್ಮ ಡಿಕ್ಷನರಿಯಲ್ಲಿ ಇಟ್ಟಿರುತ್ತೆ. ಅದು ಸಾಯೋ ತನಕ ಇರೇಸ್ ಆಗಲ್ಲ. ಬಿಕಾಸ್ ನಿಮ್ಗೆ ಯಾವಾಗೆಲ್ಲ ಅದು ಯೂಸ್ ಆಗುತ್ತೋ ಅವಾಗ ನಿಮ್ಮ ಬ್ರೈನ್ ಅಲ್ಲಿ ಒಂದು ಸಿಗ್ನಲ್ ನ ಬ್ರೈನ್ ಈ ಕಳಿಸುತ್ತೆ. ಸೊ ಅವಾಗ ಆ ಬ್ರೈನ್ ಇಂದ ಆ ಸಿಗ್ನಲ್ಸ್ ಎಲ್ಲ ನೀವು ಮಾಡುವಂತ ಯಾವುದೇ ಒಂದು ಕಾರ್ಯಗಳಿಗಾಗಲಿ ಆ ಸಿಗ್ನಲ್ಸ್ ಹಾಗೆ ಬಂದ್ಬಿಟ್ಟು ಅದು ನಿಮ್ಮನ್ನು ಪ್ರಚೋದಿಸುತ್ತೆ. ಹೀಗೆ ಮಾಡು, ಈ ತರ ಮಾತಾಡು, ಯಾವ ವ್ಯಕ್ತಿಗಳ ಜೊತೆ ಹೇಗಿರ್ಬೇಕು ಅನ್ನೋ ತರ ನಿಮ್ ಕ್ಯಾರೆಕ್ಟರ್ ಜೊತೆ ಆ ಸಿಗ್ನಲ್ಸ್ ಕೂಡ ಬೆರೆಯುತ್ತೆ. ಸೊ ಈಗ ನಾ ಈ ತರ ಕೈ ಶೇಕ್ ಮಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಕಾರಣ ನನ್ನ ಬ್ರೈನ್ ಮಾತ್ರ. ಆ ಬ್ರೈನ್ ಸಿಗ್ನಲ್ ಅಷ್ಟು ಬೇಗ ಪಾಸ್ ಮಾಡಿದ್ರಿಂದಾನೆ ಆ ನ್ಯಾನೋ ಸೆಕೆಂಡ್ ಗಳಿಂದ ನನ್ನ ಕೈ ಈಗ ಶೇಕ್ ಮಾಡಿದ ತಕ್ಷಣ ನಿಮಗೆ ನೋಡಕ್ಕಾಗುತ್ತೆ. ನೀವು ನೋಡಿದ ತಕ್ಷಣ ನೀವು ನೋಡೋದ್ನ ಬ್ರೈನ್ ಪಕ್ಕ ಮೈಂಡ್ ಒಳಗೆ ಆ ಬ್ರೈನ್ ತಗೊಳ್ತಾ ಇದೆ. ನಿಮಗೆ ಆ ಔಟ್ಪುಟ್ ನ ಬೇಗ ಹೇಗೆ ಅರ್ಥ ಮಾಡಿಸ್ತಾ ಇದೆ ಅಂದ್ರೆ ಇವನ್ ಕೈ ಶೇಕ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡಿಸ್ತಾ ಇದೆ. ಸೊ ಅದೇ ತರ ನಾನು ಈಗ ಕೈ ಶೇಕ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಬ್ರೈನ್ ಎಷ್ಟು ಸ್ಪೀಡ್ ಆಗಿ ವರ್ಕ್ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು. ನಾನ್ ಕೈ ಶೇಕ್ ಮಾಡ್ಬೇಕಾದ್ರೆ 1 ಸೆಕೆಂಡ್ ಆಗಿರುತ್ತಾ? ಸೊ ಅದೇ ತರ ಆ ಸಿಗ್ನಲ್ಸ್ ನನ್ನ ಬ್ರೈನ್ ಇಂದ ನನ್ಗೆ ಈ ತರ ಮಾಡು ಅಂತ ತೋರ್ಸಕ್ಕೆ ಜಸ್ಟ್ ಅದ್ ಎಷ್ಟು ಸ್ಪೀಡ್ ಅಲ್ಲಿ ಬರ್ತದೆ ಅಂದ್ರೆ ನನ್ನ ಆಕ್ಟಿವಿಟಿ ಮಾಡಕ್ಕೆ 276 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಆ ಸಿಗ್ನಲ್ಸ್ ನನ್ನ ರೀಚ್ ಮಾಡುತ್ತೆ. ನೀನ್ ಈ ತರ ಮಾಡು ಅಂತ ಬ್ರೈನ್ ಇಂದ ಹೇಳ್ಕೊಡುತ್ತೆ ನನಗೆ. ನಿಮಗೆ ನನಗೆ ಇದನ್ನ ಕೇಳುವಾಗ ತುಂಬಾ ಶಾಕ್ ಆಯ್ತು. ಬಿಕಾಸ್ ನಾವ್ ಒಂದು ಕಾರ್ ಅಲ್ಲಿ ಹತ್ ಕೂತ್ರೆ ಮಿನಿಮಮ್ ಸ್ಪೀಡ್ ಅಂದ್ರೆ ಟಾಪ್ ನಮ್ಮಿಂದ ಆದಷ್ಟು ಸ್ಪೀಡ್ ಅಂದ್ರೆ ಒಂದು ನಾರ್ಮಲ್ ಕಾರ್ ಅಲ್ಲಿ 200 ಕಿಲೋಮೀಟರ್ ಪರ್ ಅವರ್ ಗೆ ಹೋಗ್ಬೋದು. ಸೊ ಬ್ರೈನ್ ಬಂದ್ಬಿಟ್ಟು 276 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಾ ಇದೆ ಅಂದ್ರೆ ಆಗ ಅದು ಎಷ್ಟು ಫಾಸ್ಟ್ ಇದೆ ಅಂತ ನೀವೇ ಥಿಂಕ್ ಮಾಡ್ಬೇಕು. ಅಂಡ್ ಇನ್ನೊಂದ್ ಗೈಸ್, ನಮ್ಮ ಬ್ರೈನ್
ಒಂದು ಒಂದು ಬ್ರೈನ್ ಅಲ್ಲಿ ಒಂದು ಬ್ಲಡ್ ವೆಸಲ್ಸ್ ಇರುತ್ತೆ. ಬ್ಲಡ್ ವೆಸಲ್ಸ್ ಅಂದ್ರೆ ಈಗ ನರಮಂಡಲ ತರ ಬ್ರೈನ್ ಅಲ್ಲಿ ತುಂಬಾ ಇರುತ್ತೆ. ಆ ನರಮಂಡಲ ಆ ವೆಸಲ್ಸ್ ನ ನಾವು ಒಂದಾದ್ಮೇಲೆ ಒಂದು ಸೇರಿಸ್ತಾ ಹೋದ್ರೆ ಅದು 1,00,000 ಕಿಲೋಮೀಟರ್ ತನಕ ಸೇರಿಸ್ಕೊಂಡೇ ಹೋಗ್ಬೋದು. ಅಂಡ್ ಇದು ಯಾವುದಕ್ಕೆ ಸಮ ಅಂದ್ರೆ, ನೀವು ಇಡೀ ಒಂದು ಈ ಭೂಮಿನ ಈ ಭೂಮಿಯ ಹೋಲ್ ಸರ್ಕಂಫರೆನ್ಸ್ ನ ಈ ತರ ರೌಂಡ್ ಆಗಿ ಒಂದು ಲೈನ್ ಹಾಕೊಂಡು ಬಂದ್ರೆ ಅದು ಜಸ್ಟ್ 40,000 ಕಿಲೋಮೀಟರ್ಸ್ ಮಾತ್ರ ಬರ್ತಾ ಇದೆ. ನಿಮ್ ಬ್ರೈನ್ ವೆಸಲ್ಸ್ ನ ನೀವು ಉದ್ದ ಉದ್ದ ಸೇರಿಸ್ಕೊಂಡೇ ಹೋದ್ರೆ 1,00,000 ಕಿಲೋಮೀಟರ್ಸ್ ತನಕ ಬರ್ತಾ ಇದೆ. ಹಾಗೆ ಅಂದ್ರೆ ಭೂಮಿಯ ಹೋಲ್ ಸರ್ಕಂಫರೆನ್ಸ್ ಗೆ ಹೋಲಿಸಿದ್ರೆ ನಮ್ಮ ಬ್ರೈನ್ ನಲ್ಲಿರುವ ಬ್ಲಡ್ ವೆಸಲ್ಸ್ ನಮ್ಮ ಭೂಮಿಯ ಸರ್ಕಂಫರೆನ್ಸ್ ನ 2 ಪಟ್ಟಿನಷ್ಟು ಇದೆ ಅಂತ ಹೇಳ್ಬೋದು. ಅಷ್ಟು ಉದ್ದ ಇರೋ ಅಷ್ಟು ದೊಡ್ಡದಾಗಿರೋ ಬ್ಲಡ್ ವೆಸಲ್ಸ್ ಅನ್ನೋ ನರಮಂಡಲ ನಮ್ ಸ್ಕಲ್ ಒಳಗಡೆ ಆ ಚಿಕ್ಕದಾದ ನಮ್ ತಲೆ ಒಳಗಡೆ ಇದೆ ಅಂದ್ರೆ ಒಂದು ಪ್ರೀಶಿಯಸ್ ಥಿಂಗ್ ಅಂತಾನೆ ಹೇಳ್ಬೇಕು ಅದನ್ನ. ಅಂಡ್ ಇನ್ನೊಂದು ನೋಡಿದ್ರೆ ಗೈಸ್, ನಮ್ಮ ಎನರ್ಜಿ ಪ್ರಕಾರ ಹೋದ್ರೆ ನಮ್ಮ ಬ್ರೈನ್ ಅಲ್ಲಿ 20% ಆಫ್ ಅಡಲ್ಟ್ ಅಲ್ಲಿ, ಅಡಲ್ಟ್ ಅಂದ್ರೆ ಈಗ 18+ ಇರೋರು ಎಲ್ಲರೂ ಅಡಲ್ಟ್ ಆಗಿರ್ತಾರೆ. ಸೊ ಅವರನ್ನ ಆ ಬ್ರೈನ್ ಬಂದ್ಬಿಟ್ಟು ಅವರಲ್ಲಿರೋ 100% ಎನರ್ಜಿ ಅವರು ಏನಾದ್ರು ಈಗ ಊಟ ಮಾಡಿ ತಗೊಂಡಿದ್ರೆ ಅದರಲ್ಲಿ 20% ಆಫ್ ಎನರ್ಜಿನ ಈ ಅಡಲ್ಟ್ ವ್ಯಕ್ತಿಗಳ 20% ಎನರ್ಜಿನ ಆ ಬ್ರೈನ್ ಬಂದ್ಬಿಟ್ಟು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತಂತೆ. ಹಾಗೆ ಟೀನೇಜರ್ಸ್ ಎಲ್ಲ ಹೋದ್ರೆ ಅದು 50% ಆಗುತ್ತಂತೆ. ಹಾಗೆ ಇನ್ನು ಚಿಕ್ಕ ಮಕ್ಕಳಲ್ಲಿ ಬೇಬೀಸ್ ಎಲ್ಲ ಹೋದ್ರೆ 60-70% ಆಫ್ ಬ್ರೈನ್ ಎನರ್ಜಿನ ಬ್ರೈನ್ ಬಂದ್ಬಿಟ್ಟು ಆ ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತಂತೆ. ಸೊ ನೀವು ತಿನ್ನೋ ಆಹಾರದ 0.5% ಅಷ್ಟು ನಿಮ್ಮ ಬ್ರೈನ್ ಕನ್ಸ್ಯೂಮ್ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ನಂಬಕ್ ಆಗ್ತಾ ಇಲ್ಲ ಅಲ್ವಾ? ಅದು ನಿಜನೇ. ಅಂಡ್ ಇದಾದ್ಮೇಲೆ ನೀವೆಲ್ಲ ಕೇಳ್ಬೋದು ಗಾಯ್ಸ್, ನಮ್ಮ ಬ್ರೈನ್ ನಾವು ನಿದ್ದೆ ಮಾಡುವಾಗ ಮಲ್ಕೊಳ್ಳುತ್ತಾ, ನಮ್ ಬ್ರೈನ್ ಕೂಡ ನಮ್ ಜೊತೆನೆ ನಿದ್ದೆ ಮಾಡುತ್ತಾ ಅಂತ ಕೇಳಿದ್ರೆ ಅದು ಇಲ್ಲ ಗಾಯ್ಸ್, ಅದು ಸುಳ್ಳು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಿಮ್ಮ ಬ್ರೈನ್ ನೀವು ಹುಟ್ಟಿದಾಗ್ಲಿಂದ ನಿಮ್ಮ ಅಮ್ಮನ ಹೊಟ್ಟೆಯಿಂದ ಆ ಕರುವಾಗಿರುವಾಗಿಂದನು ನಿಮ್ಮ ಬ್ರೈನ್ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. ನೀವು ಹೊರಗಡೆ ಬಂದ್ಮೇಲೆ ಆ ಬ್ರೈನ್ ಅನ್ನೋದು ಆಕ್ಟಿವ್ ಆಗಿರುತ್ತೆ. ಆ ಹುಟ್ಟಿದ ಆಗ್ಲಿಂದ ನೀವು ಸಾಯೋ ತನಕನು, ನಿಮ್ಮ ಜೀವ ಹೋಗೋ ತನಕನು ಆ ಬ್ರೈನ್ ಯಾವತ್ತು 24 hours ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ನಮ್ ಬಾಡಿಯಲ್ಲಿ ರೆಸ್ಟೇ ಇಲ್ಲದೆ ವರ್ಕ್ ಮಾಡೋ ಪಾರ್ಟ್ ಅಂದ್ರೆ ಬ್ರೈನ್ ಮಾತ್ರ, ಬೇರೆ ಯಾವ ಪಾರ್ಟ್ನು ಈ ತರ ವರ್ಕ್ ಮಾಡಲ್ಲ ಅಂತ ಹೇಳ್ಬೇಕು. ಸೊ ಅದನ್ನ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಈ ಬ್ರೈನ್ ಅಂಡ್ ಹಾರ್ಟ್ ಅನ್ನೋದು ನಮ್ಮ ಬಾಡಿಯಲ್ಲಿರುವ ಮೇನ್ ಥಿಂಗ್. ಸೊ ಇದು ಮಾತ್ರ ಇದೆರಡು ಮಾತ್ರ ನಾವು ಹುಟ್ಟಿದಾಗ್ಲಿಂದ ಕೂಡ ಸಾಯೋ ತನಕನು ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ಅದೆರಡನ್ನ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಗೈಸ್. ಅಂಡ್ ಇದಾದ್ಮೇಲೆ ನಿಮ್ಮ ಬ್ರೈನ್ ನ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾ? ಸ್ಟೋರೇಜ್ ಲೆವೆಲ್, ಸೈಂಟಿಫಿಕಲಿ ಸೈಂಟಿಸ್ಟ್ ಹೇಳಿರೋ ಪ್ರಕಾರ ನಮ್ಮ ಬ್ರೈನ್ ಬಂದ್ಬಿಟ್ಟು 100 TB ಅಂತ ಹೇಳ್ತಿದ್ದಾರೆ. 1 TB ಈಕ್ವಲ್ಸ್ ಟು 1000 GB ಅಂದ್ರೆ 1 TB ಅಂದ್ರೆ 1000 GB ಅಂತ ಅರ್ಥ. ಆಗ ನೀವೇ ಥಿಂಕ್ ಮಾಡಿ ಅದು ಎಷ್ಟು ದೊಡ್ಡದಾಗಿದೆ ಅಂತ. ನಮ್ಮಿಂದ ಹೂವೇನು ಮಾಡ್ಕೊಳಕ್ ಆಗಲ್ಲ, ಯಾಕಂದ್ರೆ ನಾವು ತುಂಬಾ ವಿಷಯಗಳನ್ನ ನೋಡ್ತಾ ಇರ್ತೀವಿ, ಕಲಿತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಇದನ್ನೆಲ್ಲ ನಮ್ ಬ್ರೈನ್ ಸ್ಟೋರೇಜ್ ಮಾಡ್ಕೋಬೇಕಂದ್ರೆ, ಆ ಡಿಕ್ಷನರಿ ಎಲ್ಲ ತಗೊಂಡೋಗಿ ಇಡ್ಬೇಕಂದ್ರೆ ನಮ್ ಬ್ರೈನ್ ತುಂಬಾ ಶಾರ್ಪ್ ಆಗಿರ್ಬೇಕು. ಅಂಡ್ ಆ ಸ್ಟೋರೇಜ್ ಲೆವೆಲ್ ಅನ್ನೋದು ಅದನ್ನ ನಾವು ಪ್ರೆಡಿಕ್ಟೇ ಮಾಡಕ್ ಆಗಲ್ಲ. ಬಿಕಾಸ್ ಕಂಪ್ಯೂಟರ್ CPU ಕೂಡ ಸ್ಟೋರೇಜ್ ಫುಲ್ ಆಗ್ಬೋದು, ಆದ್ರೆ ಹ್ಯೂಮನ್ ಬ್ರೈನ್ ಮಾತ್ರ ಯಾವತ್ತಿಗೂ ಸ್ಟೋರೇಜ್ ಫುಲ್ ಆಗಿದೆ ಅನ್ನೋ ಇದೇ ಬಂದಿಲ್ಲ ಇಷ್ಟವರೆಗೂ. ಆತರ ಫುಲ್ ಆಗಿದ್ರು ಸಾವು ಬರ್ಬೋದಾ ಅನ್ನೋದು ನನ್ನ ಒಂದು ಕಲ್ಪನೆ. ಬಿಕಾಸ್ ನಮ್ ಬ್ರೈನ್ ಈಗ CPU ಫುಲ್ ಆದ್ಮೇಲೆ ಅದನ್ನ ನಾವು ಈಗ RAM ಅಲ್ಲಿ ಫುಲ್ ಆಯ್ತು ಅಂದ್ರೆ ಅಲ್ಲಿಗೆ ಅದ್ರ ಕತೆ ಮುಗೀತು. ಸೊ ಅದೇ ತರ ನಮ್ ಬ್ರೈನ್ ಕೂಡ ಫುಲ್ ಆಗ್ಬಿಟ್ರೆ ಮನುಷ್ಯ ಅವಾಗ ಸಾವಿನ ಅಂಚಿಗೆ ಹೋಗ್ತಾನಂತ ನನ್ನ ಅನಿಸಿಕೆ. ಅದೇನಂತ ಗೊತ್ತಿಲ್ಲ, ಬಿಕಾಸ್ ಎಲ್ರಿಗೂ ಒಂದೊಂದು ಅನಿಸಿಕೆ ಇರುತ್ತಲ್ವಾ ಅದೇ ತರ. ಅಂಡ್ ಇನ್ನೊಂದು ವಿಷಯ ಗೈಸ್, ನೀವು ಆಲ್ಬರ್ಟ್ ಐನ್ಸ್ಟೀನ್ ಅನ್ನೋ ವ್ಯಕ್ತಿ ಬಗ್ಗೆ ಕೇಳಿರ್ತೀರ. ತುಂಬಾ ಇಂಟೆಲಿಜೆನ್ಸ್ ಪರ್ಸನ್ ಅಲ್ಲಿ ಅವರು 1 ಪ್ಲೇಸ್ ಅಲ್ಲಿ ಇದಾರೆ. ಬಿಕಾಸ್ ಅವ್ರು ತುಂಬಾ ದೊಡ್ಡ ಸೈಂಟಿಸ್ಟ್ ಅಂತ ಇರ್ಬೋದು, ನನ್ನ ಫೇವ್ರೇಟ್ ಪರ್ಸನ್ ಕೂಡ. ಅವ್ರದ್ದೊಂದು ಲೈಫ್ ಸ್ಟೋರಿ ಇದೆ, ಅದನ್ನ ನಿಮಗೆ ನಾನು ಒಂದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ಟಾಪಿಕ್ ನ ಕಂಪ್ಲೀಟ್ ಮಾಡ್ಬಿಡೋಣ. ಸೊ ಆಲ್ಬರ್ಟ್ ಐನ್ಸ್ಟೀನ್ ನ ಬ್ರೈನ್ ನ ಅವ್ರು ಸತ್ತ ಮೇಲೆ
ಒಬ್ರು ತೆಗೆದಿಟ್ಕೋತಾರೆ. ಅವರು ಅಮೇರಿಕನ್ ಅಟಾಪ್ಸಿ ಡಾಕ್ಟರ್, ಅವರು ಅಟಾಪ್ಸಿ ಡಾಕ್ಟರ್ ಅಂದ್ರೆ ಈ ಮರಣೋತ್ತರ ಪರೀಕ್ಷೆ ಎಲ್ಲ ಮಾಡ್ತಾರಲ್ವಾ, ಅವ್ರನ್ನ ಅಟಾಪ್ಸಿ ಡಾಕ್ಟರ್ ಡಾಕ್ಟರ್ ಅಂತ ಹೇಳ್ತಾರೆ. ಸೊ ಆಲ್ಬರ್ಟ್ ಐನ್ಸ್ಟೀನ್ ಅವರು ಮರಣ ಹೊಂದಿದ್ಮೇಲೆ ಅವರ ಬ್ರೈನ್ ನ ಇವ್ರು ತೆಗೆದು ಇಟ್ಕೊಳ್ತಾರೆ, ಈ ಡಾಕ್ಟರ್ ಕದ್ದು ತೆಗೆದು ಇಟ್ಕೊಳ್ತಾರೆ, ಯಾರಿಗೂ ಹೇಳಲಿಲ್ಲ. ಸೊ ಒನ್ ಡೇ ಇಂಟರ್ವ್ಯೂ ಅಲ್ಲಿ ಇವ್ರು ಎಲ್ಲರ ಮುಂದೆ ಹೇಳುವಾಗ ನಾನು ಕದ್ದು ತಗೊಂಡೆ ಅಂತ ಹೇಳ್ಬಿಡ್ತಾರೆ. ಸೊ ಇದು ತುಂಬಾ ಕಾಂಟ್ರವರ್ಸಿ ಆಗುತ್ತೆ. ಅಂಡ್ ಸಮ್ ಪೀಪಲ್ಸ್ ಇದನ್ನ ನಾವು ಸೈಂಟಿಫಿಕ್ ಆಗಿ ಮುಂದ್ಗಡೆನು ಅವರ ಬ್ರೈನ್ ಬಗ್ಗೆ ಸರ್ಚ್ ರಿಸರ್ಚ್ ಮಾಡಕ್ಕೆ ನಾವು ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಅಲ್ವಾ, ಇನ್ನು ಸ್ವಲ್ಪ ಜನರು ಒಂದು ಮರಣ ಹೊಂದಿದ ವ್ಯಕ್ತಿಯ ವ್ಯಕ್ತಿಗೆ ಕೊಡುವ ಮರ್ಯಾದಿನ ಇದು ಅಂತ ಅಲ್ವಾ ಕ್ವಶನ್ಸ್ ನ ತುಂಬಾ ಜನರು ಮಾಡ್ತಾರೆ. ಇದೇ ಸಮಯದಲ್ಲಿ ಹ್ಯೂಮನ್ ಬ್ರೈನ್ ನ 10% ಮಾತ್ರ ಎಲ್ಲರೂ ಯೂಸ್ ಮಾಡ್ತಾ ಇದಾರೆ ಅಂತ ಒಂದು ಮಿತ್ ಬಂದ್ಬಿಟ್ಟು ಅವಾಗ ಬಸ್ಟ್ ಆಗುತ್ತೆ. ಅದು ನಿಜವಾಗಿ ಸುಳ್ಳೆ, ಬಿಕಾಸ್ ಎಲ್ಲರೂ 100% ಯೂಸ್ ಮಾಡಕ್ ಆಗಲ್ಲ. ಅದು ಒಂದು ಅಮೇರಿಕನ್ ರಿಸರ್ಚರ್ ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ, ಅದನ್ನ ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೇಗೆಂದ್ರೆ ಅವ್ರು ಹೇಳಿದ ಪ್ರಕಾರ ನಮ್ಮ ಬ್ರೈನ್ ಬಂದ್ಬಿಟ್ಟು 100% ಎಲ್ಲಾನು ವರ್ಕ್ ಆಗಲ್ಲ. ನಮ್ಮ ಬ್ರೈನ್ ಅಲ್ಲಿ ಒಂದು ಎಡಗಡೆ ಒಂದ್ ಬ್ರೈನ್ ಇದೆ, ಬಲಗಡೆ ಒಂದ್ ಬ್ರೈನ್ ಇದೆ. ಸೊ ಬಲಗಡೆ ಬ್ರೈನ್ ನಮ್ದ್ರಲ್ಲಿ ಸ್ವಲ್ಪ ವರ್ಕ್ ಮಾಡುವಾಗ ಎಡಗಡೆ ಬ್ರೈನ್ ಸ್ವಲ್ಪ ರೆಸ್ಟ್ ತಗೊಳ್ಳುತ್ತೆ, ಹಾಗೆ ಎಡಗಡೆ ಬ್ರೈನ್ ಸ್ವಲ್ಪ ವರ್ಕ್ ಮಾಡುವಾಗ ಬಲಗಡೆಯ ಬ್ರೈನ್ ಸ್ವಲ್ಪ ರೆಸ್ಟ್ ತಗೊಳ್ಳುತ್ತೆ, ಹಾಗೆ ಹೇಳಿದ್ರು ಅವರು. ಫುಲ್ ಆಗಿ ನಮ್ಮ ಬ್ರೈನ್ ವರ್ಕ್ ಆಗಲ್ಲ ಅಂತ, 100% ವರ್ಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದನ್ನ ಮಿತ್ ಮಾಡ್ಬಿಟ್ಟು 10% ಮಾತ್ರ ಹ್ಯೂಮನ್ ಬಳಕೆ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಇದೇ ತರ ಆಲ್ಬರ್ಟ್ ಐನ್ಸ್ಟೀನ್ ಅವರು 100% ಯೂಸ್ ಮಾಡಿರ್ಬೋದು, ಅದಕ್ಕೆ ಅವರು ತುಂಬಾ ಇಂಟೆಲಿಜೆಂಟ್ ಪರ್ಸನ್ ಆಗಿದ್ರು. ಒಂದೇ ಟೈಮ್ಗೆ ನಮ್ ತನ್ನ ಎಲ್ಲಾ ಮೆದುಳಿನ ಭಾಗವನ್ನು ಅವ್ರು ಯೂಸ್ ಮಾಡಿದ್ರಿಂದ ಅವರಿಗೆ ಆ ಇಂಟೆಲಿಜೆಂಟ್ ಅನ್ನೋ ಪದ ಅವ್ರಿಗೆ ತುಂಬಾ ಸೂಟ್ ಆಗುತ್ತೆ. ಬಿಕಾಸ್ ಒಂದೊಂದು ಹ್ಯೂಮನ್ಸ್ಗೂ IQ ಲೆವೆಲ್ ತುಂಬಾ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಒಬ್ಬ ನಾರ್ಮಲ್ ಹ್ಯೂಮನ್ ಆದವರಿಗೆ 120 to 130 ಇದ್ರೊಳಗಡೆನೆ IQ ಲೆವೆಲ್ ಇರುತ್ತೆ. ನಮ್ ಎಲ್ರಿಗೂ ಅಷ್ಟೇ ಇರುತ್ತೆ. ಬೇರೆ ಈ ಇಂಟೆಲಿಜೆಂಟ್ ಪರ್ಸನ್ಸ್ ಅಂತ ಹೇಳ್ತೀವಲ್ಲ, ಈ ಆಲ್ಬರ್ಟ್ ಐನ್ಸ್ಟೀನ್ ಅಂತವರು, ಅವರಿಗೆಲ್ಲ 160 ಅಬೋವ್ ಇರುತ್ತೆ. ಆಲ್ಬರ್ಟ್ ಐನ್ಸ್ಟೀನ್ ಅವರ IQ ಸೆನ್ಸ್ ಬಂದ್ಬಿಟ್ಟು 160 ಅಬೋವ್ ಇತ್ತು. ಆದ್ರೆ ನೀವೇ ಬಿಲೀವ್ ಮಾಡ್ಬೇಕು, ನಾರ್ಮಲ್ ಪರ್ಸನ್ ಗಿಂತ 30% ಜಾಸ್ತಿ ಇತ್ತು ಅಂದ್ರೆ ನೀವು ತಿಳ್ಕೋಬೇಕು ಅವ್ರು ಎಷ್ಟು ಬ್ರಿಲಿಯಂಟ್ ಆಗಿದ್ರು. ನೀವು ಕೇಳ್ಬೋದು IQ ಲೆವೆಲ್ ಅಂದ್ರೆ ಏನು ಅಂತ. IQ ಲೆವೆಲ್ ಅಂದ್ರೆ ಇಂಟೆಲಿಜೆನ್ಸ್ ಕೋಶಿಯಂಟ್ ಅಂತ. ಇದು ಒಂಥರ ಟೆಸ್ಟ್ ತರ, ಇದ್ರಲ್ಲಿ ಒಂದು ಸ್ವಲ್ಪ ಒಂದು 10-20 ಕ್ವಶನ್ಸ್ ನ ಡಿಫಿಕಲ್ಟ್ ಕ್ವಶನ್ಸ್ ನ ಕೇಳ್ತಾರೆ ಒಂದು ಹ್ಯೂಮನ್ ಗೆ IQ ಚೆಕ್ ಮಾಡುವಾಗ. ಸೊ ಅವರು ಅದನ್ನ ಯಾವ ತರ ತಗೊಳ್ತಾರೆ, ಅದನ್ನ ಯಾವ ತರ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ಆ ಕ್ವಶನ್ ಯಾವ ತರ ಆನ್ಸರ್ ಮಾಡ್ತಾರೆ ಅನ್ನೋದ್ರ ಮುಖಾಂತರ ಅವರ IQ ಲೆವೆಲ್ ನ ಡಿಸೈಡ್ ಮಾಡ್ತಾರೆ. ಇಷ್ಟೇ IQ ಲೆವೆಲ್ ಅಂದ್ರೆ. ಸೊ ನಮ್ಮ ವರ್ಲ್ಡ್ ಅಲ್ಲಿ 750 crore ಪಾಪ್ಯುಲೇಷನ್ ಇದೆ. ಸೊ 750 crore ಅಲ್ಲಿ 70% ಆಫ್ ಪೀಪಲ್ 120 to 130 IQ ಲೆವೆಲ್ ಒಳಗಡೆನೆ ಇರ್ತಾರೆ. ಇನ್ನು ಒಂದು 30% ಮಾತ್ರ 150 ಅಬೋವ್ ಇರ್ತಾರೆ, ಅವರೇ ತುಂಬಾ ಇಂಟೆಲಿಜೆಂಟ್ ಪರ್ಸನ್ಸ್ ಇನ್ ಈ ವರ್ಲ್ಡ್ ಅಲ್ಲಿ ಅಂತ ಹೇಳ್ಬೋದು. ಅಂಡ್ ನಮ್ಮ ಬ್ರೈನ್ ನ ಸೈಜ್ ಎಷ್ಟಿದೆಯೋ ಅದೇ ತರ, ಆದ್ರ ನಮ್ಮ ಬ್ರೈನ್ ನ ವೈಟ್ ಎಷ್ಟಿದೆ ಅಂದ್ರೆ 1400 grams ಇರುತ್ತೆ. ಅದು ವುಮೆನ್ಸ್ ಗೆ ಬಂದ್ಬಿಟ್ಟು ಮೆನ್ಸ್ ಗೆ ಅಂಡ್ ವುಮೆನ್ಸ್ ಗೆ ಡಿಫ್ರೆಂಟ್ ವೇರಿ ಆಗುತ್ತೆ. ವುಮೆನ್ಸ್ ಗೆ 1200 gram ಇದ್ರೆ ಮೆನ್ಸ್ ಗೆ 1400 gram ಇರುತ್ತೆ. ಸೊ ಇದ್ರಲ್ಲಿ ಗೊತ್ತಾಗುತ್ತೆ, ವುಮೆನ್ಸ್ ನ ಮೆದುಳು ಚಿಕ್ಕದಾಗಿದ್ರೆ ಮೆನ್ಸ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರುತ್ತೆ ಬ್ರೈನ್ ಅಂತ. ಅಂಡ್ ಇದೇ ತರ ಚಿಕ್ಕದಾಗಿದೆ ವುಮೆನ್ಸ್ ಬ್ರೈನ್ ಅಂತ ಹೇಳ್ಬಿಟ್ಟು ಯಾರು ಇದ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ವುಮೆನ್ಸ್ ಮೆನ್ಸ್ ಗಿಂತ ತುಂಬಾ ಬ್ರಿಲಿಯಂಟ್ ಅಂತ ಹಲವಾರು ರಿಸರ್ಚ್ ಗಳಲ್ಲಿ ತಿಳಿದ್ ಬಂದಿದೆ. ಬಿಕಾಸ್ ವುಮೆನ್ಸ್ ಬಂದ್ಬಿಟ್ಟು ಯಾವತ್ತು ಮಲ್ಟಿ ಟಾಸ್ಕಿಂಗ್ ಮಾಡೋ ಕೆಪಬಿಲಿಟಿ ಅವ್ರ ಮೈಂಡ್ ಅಲ್ಲಿ ಇರುತ್ತೆ, ಅವ್ರ ಎಫಿಷಿಯನ್ಸಿ ಆತರ ಇರುತ್ತೆ. ಸೈಜ್ಗೂ ಎಫಿಷಿಯನ್ಸಿಗೂ ಮ್ಯಾಟರ್ ಡಿಫ್ರೆಂಟ್, ಇಲ್ಲಿ ಮ್ಯಾಚೇ ಆಗಲ್ಲ. ಬಿಕಾಸ್ ಸೈಜ್ ಬೇರೆ, ಎಫಿಷಿಯನ್ಸಿ ಬೇರೆ. ಎಫಿಷಿಯನ್ಸಿ ಅಂದ್ರೆ ನಮ್ ಬ್ರೈನ್ ನಾವು ಎಷ್ಟು ಪವರ್ಫುಲ್ ಇಂದ ಯೂಸ್ ಮಾಡ್ತಾ ಇದೀವಿ ಅನ್ನೋದೇ ಎಫಿಷಿಯನ್ಸಿ ಆಗುತ್ತೆ. ಸೈಜ್ ಅನ್ನೋದು ಬೇರೆ. ಅದೇ ತರ ಸೈಜ್ ಹೋಲಿಸಿದ್ರೆ ಈ ವೇಲ್ ತಿಮಿಂಗಿಲಗಳು ಇರ್ಬೋದು, ಅದರ ಬ್ರೈನ್ ಬಂದ್ಬಿಟ್ಟು 10 kg ತನಕ ಇರುತ್ತೆ ತೂಕ. ನಮ್ಮ ಬ್ರೈನ್ 1.5 kg. ಆಗ ನೀವೇ ತಿಳ್ಕೊಬೇಕು ಅದು ನಮ್ಗಿಂತ ಬುದ್ಧಿವಂತ ಅಲ್ಲ, ಅದು 10 kg ಇದೆ, ನಮ್ದು 1.5 kg ಇದೆ. ಅಂಡ್ ಅನಿಮಲ್ಸ್ ನಲ್ಲೇ ಬಂದ್ರೆ
ತುಂಬಾ ಬ್ರಿಲಿಯಂಟ್ ಅಂದ್ರೆ ವೇಲ್ಸ್ ಇದು ಸಾರಿ ಡಾಲ್ಫಿನ್ಸ್ ಅದರ ಮೈಂಡ್ ಬಂದ್ಬಿಟ್ಟು 1400 ಟು 1700 ಗ್ರಾಮ್ಸ್ ಇರುತ್ತೆ ಸೊ ಅದಕ್ಕೆ ಅದು ಅದು ಕಮ್ಯುನಿಕೇಟ್ ಮಾಡೋ ವಿಧದಿಂದ ಅದನ್ನ ತುಂಬಾ ಬ್ರಿಲಿಯಂಟ್ ಅಂತ ಹೇಳ್ತಾರೆ ಬಿಕಾಸ್ ಅದರಲ್ಲಿ ವೇಲ್ಸ್ ಆಗಿರ್ಬೋದು ಇದೆಲ್ಲ ಒಂದೇ ಜಾತಿನೇ ಡಾಲ್ಫಿನ್ಸ್ ವೇಲ್ಸ್ ಎಲ್ಲ ಸೊ ಇದೇ ಕಮ್ಯುನಿಕೇಟ್ ಮಾಡ್ತದೆ ಅಂದ್ರೆ ಇದು ಒಂಥರ ವಿಸಿಲ್ ನ ಕ್ರಿಯೇಟ್ ಮಾಡುತ್ತೆ ಸಮುದ್ರದ ಅಡಿಯಲ್ಲಿ ಇವುದು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಆ ಎಲೆಕ್ಟ್ರಾನಿಕ್ ವೇವ್ಸ್ ಗಳು ಇದರ ಮೈಂಡ್ ಇಂದ ಡೈರೆಕ್ಟ್ ಆಗಿ 10 ಕಿಲೋಮೀಟರ್ ದೂರ 100 ಕಿಲೋಮೀಟರ್ ದೂರ ಇದ್ರು ಇನ್ನೊಂದು ವೇಲ್ ಗೆ ಹೋಗಿ ತಲುಪುತ್ತೆ ಸೋ ಇಂತ ಒಂದು ವೇವ್ ಯಾವ ಹ್ಯೂಮನ್ ಗೂಸ ಇಲ್ಲ ಈ ವರ್ಲ್ಡ್ ಅಲ್ಲಿ ಯಾವ ಕ್ರಿಯೇಚರ್ಸ್ ಗೂ ಇಲ್ಲ ಇದಕ್ಕೆ ಒಂದಕ್ಕೆ ಬಿಟ್ರೆ ಅದರಿಂದ ಇದನ್ನ ತುಂಬಾ ಇಂಟೆಲಿಜೆಂಟ್ ಅನಿಮಲ್ ಅಂತ ಹೇಳ್ತಾರೆ ಅನಿಮಲ್ ಅಂತ ಹೇಳ್ತಾರೆ ಅಷ್ಟೇ ಅಂಡ್ ಕಮಿಂಗ್ ಟು ದ ಟಾಪಿಕ್ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಾವು ಅದೇ ವುಮೆನ್ಸ್ ಗೆ ಬಂದ್ಬಿಟ್ಟು 20 ಜಾಸ್ತಿ ಕೇಪಬಿಲಿಟೀಸ್ ಇರುತ್ತೆ ಅಂತ ಹೇಳಿದೆ ಯಾಕೆ ಅಂದ್ರೆ ಅವ್ರಿಗೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಯಾವುದೇ ವಿಷಯ ಕೊಟ್ಟರು ಅವರು ತುಂಬಾ ಒಂದ್ ಸ್ವಲ್ಪ ಜಾಸ್ತಿನೇ ಹೋಗಿ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿ ಎಲ್ಲನ್ನು ಕ್ಯಾಲ್ಕುಲೇಷನ್ ಮಾಡಿನೇ ಅವ್ರು ಯಾವುದೇ ಒಂದು ವಿಷಯ ಇದ್ರು ಮಾಡ್ತಾರೆ ಆದ್ರೆ ಈಗ ಮೆನ್ಸಿಗೆ ಬಂದ್ರೆ ಅವರು ಬೇಗ ಯಾವುದೇ ವಿಷಯನು ಅವಸರ ಅವಸರವಾಗಿ ಮಾಡ್ತಾರೆ ಅದರಲ್ಲೇ ಗೊತ್ತಾಗುತ್ತೆ ಅಂಡ್ ಇದು ಅಲ್ಲದೆ ಮೆನ್ಸ್ ಬಂದ್ಬಿಟ್ಟು ಯಾವತ್ತು ಬ್ಯೂಟಿ ಕಡೆ ಅಟ್ರಾಕ್ಟ್ ಆಗ್ತಾರೆ ಇದು ಎಲ್ಲ ರಿಸರ್ಚ್ ಇಂದ ತಿಳಿದು ಬಂದಿದಷ್ಟೇ ಇದರಲ್ಲಿ ಮನುಷ್ಯನ ತಪ್ಪು ಯಾವುದೂ ಇಲ್ಲ ಇದು ಬ್ರೈನ್ ಮಾತ್ರ ಇದಕ್ಕೆ ಕಾರಣ ಅಂತ ತಿಳ್ಕೊಳ್ಳಿ ಒಂದು ಮೆನ್ ಒಂದು ಹುಡುಗಿ ಕಡೆ ನೋಡ್ತಾ ಇದ್ದಾನಂದ್ರೆ ಅದು ಅವನ್ ತಪ್ಪಲ್ಲ ಅದು ಅವನ್ ಬ್ರೈನ್ ಇಂದ ಮಾತ್ರ ಅದನ್ನ ಅವನಿಂದ ಕಂಟ್ರೋಲ್ ಮಾಡಕ್ ಆಗಲ್ಲ ಬಿಕಾಸ್ ಅದು ಅವನ ಬ್ರೈನ್ ಇಂದನೇ ಅದು ಬಂದ್ಬಿಟ್ಟಿದೆ ಅದನ್ನ ಯಾರಿಂದನೂ ಕಂಟ್ರೋಲ್ ಮಾಡಕ್ ಆಗಲ್ಲ ಮೆನ್ಸ್ ಗೆ ಬ್ಯೂಟಿ ಕಡೆ ಅಟ್ರಾಕ್ಟ್ ಆದ್ರೆ ವುಮೆನ್ಸ್ ಗೆ ಬಂದ್ಬಿಟ್ಟು ಅವ್ರ ಕ್ಯಾರೆಕ್ಟರ್ನ ರೀಡ್ ಮಾಡ್ತಾರೆ ನೀವು ಒಂದು ಮೆನ್ ಜೊತೆ ಅವ್ರು ಮಾತಾಡಕ್ ಹೋದ್ರೆ ಅವ್ರ ಕ್ಯಾರೆಕ್ಟರ್ನ ಹೋಲ್ ಪರ್ಸೆಪ್ಷನ್ ಇಂದ ಅವರು ರೀಡ್ ಮಾಡಿನೇ ಅವ್ರ ಜೊತೆ ನಾವು ಇವ್ರ ಜೊತೆ ಮಾತಾಡ್ಬೇಕಾ ಅನ್ನೋ ಡಿಸಿಷನ್ ಗೆ ಬರ್ತಾರೆ ಸೊ ವುಮೆನ್ಸ್ ಗೆ ಈ ತರ ಪವರ್ ಇರ್ಬೇಕಂದ್ರೆ ಮೆನ್ಸ್ ಗೆ ಆ ತರ ಇದಿರುತ್ತೆ ಅಂಡ್ ವುಮೆನ್ಸ್ ಗೆ ಬಂದ್ಬಿಟ್ಟು ನೇವಿಗೇಷನ್ ಮಾಡಕ್ಕೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಬಿಕಾಸ್ ನೀವು ಇವಾಗ ಬೈಕ್ ಅಲ್ಲಿ ಹೋಗ್ತಾ ಇದೀರಂದ್ರೆ ನಿಮ್ಮ ಹೆಂಡತಿ ಆಗಿರ್ಬೋದು ತಂಗಿ ಆಗಿರ್ಬೋದು ಸುಮ್ನೆ ಒಂದ್ಸಲಿ ಮ್ಯಾಪ್ ತೋರಿಸ್ಬಿಟ್ಟು ನೀವು ನೋಡಿ ನಾವು ಹೋಗೋ ರೂಟ್ ನ ನೀನು ನನಗೆ ಹೇಳು ಅಂತ ಅವರಿಂದ ಅದನ್ನ ಕರೆಕ್ಟ್ ಆಗಿ ಇಮ್ಯಾಜಿನ್ ಮಾಡಿ ನಿಮಗೆ ಹೇಳಕ್ಕೆ ಬರಲ್ಲ ಬಿಕಾಸ್ ಅವರಿಗೆ ಆ ನೇವಿಗೇಷನ್ ಪವರ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಆದ್ರೆ ಅದೇ ತರ ಮೆನ್ಸ್ ಗೆ ಬಂದ್ಬಿಟ್ರೆ ಅವರು ಅದನ್ನ ಹೇಗೆ ಕ್ಲಿಯರ್ ಮಾಡ್ತಾರೆ ಅಂದ್ರೆ ಅವರಿಗೆ ಅದು ತುಂಬಾ ಈಸಿ ನೇವಿಗೇಷನ್ ಮಾಡೋದು ಅದಕ್ಕೆ ತುಂಬಾ ಜನರು ಡ್ರೈವ್ ಮಾಡುವಾಗ ಆ ರೂಟ್ ಒಂದ್ಸಲ ಹೋದ್ರೆ ಅವರಿಗೆ ಚೆನ್ನಾಗಿ ಅವರಿಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಆದ್ರೆ ವುಮೆನ್ಸ್ ಗೆ ಆಗಿರಲ್ಲ ವುಮೆನ್ಸ್ ಅದನ್ನ ಹೇಗ್ ನೋಡ್ತಾರೆ ಅಂದ್ರೆ ಆ ಮ್ಯಾಪ್ ಅಲ್ಲಿ ಇರೋದನ್ನ ಬಯಟ್ ಹೊಡೆಯಕ್ ನೋಡ್ತಾರೆ ಅದನ್ನ ಅಷ್ಟು ಬೇಗ ಬಯಟ್ ಹೊಡೆಯಕ್ಕೆ ಚಾನ್ಸ್ ಇಲ್ಲ ಸೊ ಇದು ಯಾವ ಸ್ಟ್ರೀಟ್ ಇದು ಎಲ್ಲ ಹೋಗುತ್ತೆ ಅನ್ನೋದನ್ನ ಅವ್ರು ನೋಡ್ತಾರೆ ಆದ್ರೆ ಮೆನ್ಸ್ ಗೆ ಬಂದ್ಬಿಟ್ರೆ ಅವರು ಆ ಡೆಸ್ಟಿನೇಷನ್ ನ ನೋಡ್ತಾರೆ ನಾವು ಯಾವ ರೂಟ್ ಇಂದ ಹೋದ್ರೆ ಆ ಡೆಸ್ಟಿನೇಷನ್ ಗೆ ಹೋಗ್ಬೋದು ಅದನ್ನ ಆ ಡೆಸ್ಟಿನೇಷನ್ ನ ಮಾತ್ರ ನೋಡೋದ್ರಿಂದ ಅವರಿಗೆ ಬೇಗ ಅರ್ಥ ಆಗುತ್ತೆ ಇವರಿಗೆ ಅರ್ಥ ಆಗಲ್ಲ ಇದಕ್ಕೆ ಯಾರದು ಕಾರಣ ತಪ್ಪು ಏನಿಲ್ಲ ಇದೆಲ್ಲ ಬ್ರೈನ್ ನ ಪವರ್ ಅಷ್ಟೇ ಸೊ ನಾ ಇವತ್ತು ತಿಳಿಸ್ಕೊಟ್ಟಿದ ವಿಷಯ ಎಲ್ಲಾನು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಕೆಳಗಡೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನಾನು ಲಿಂಕ್ ನ ಕೊಟ್ಟಿರ್ತೀನಿ ನೀವು ಫಾಲೋ ಮಾಡಬಹುದು ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನೀವೆಲ್ಲರೂ ಮನೆಯಲ್ಲಿ ಸೇಫ್ ಆಗಿರಿ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಸ್ಪ್ರೆಡ್ ಲವ್ ಬಾಯ್ ಬಾಯ್.